ಮೇ ಹದಿಮೂರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಯಜ್ಞವನ್ನರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ ಒಂದು ಸಮವೇಲ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಮ್ಮ ಪರಲೋಕದ ತಂದೆಯು ಆತನ ವಾಕ್ಯಗಳಿಗೆ ಗಮನ ಕೊಡುವುದನ್ನು ಅಪೇಕ್ಷಿಸುವನೇ ಹೊರತು ಆ ವಾಕ್ಯಗಳನ್ನು ನಾವು ಉತ್ತಮಗೊಳಿಸಲಿಕ್ಕೆ ಪ್ರಯತ್ನಿಸುವುದನ್ನಾಗಲಿ ಅಥವಾ ಕಾಲ ಮತ್ತು ಸಂದರ್ಭಗಳಿಗೆ ತಕ್ಕಂತೆ ವಿಧೇಯತೆಯನ್ನು ತೋರಿಸುವುದನ್ನಾಗಲಿ ಇಷ್ಟಪಡುವವನಲ್ಲ ನಾವು ಎಚ್ಚರಿಕೆಯಿಂದ ವಾಕ್ಯವನ್ನು ಕೇಳಿ ಆದಷ್ಟು ಮಟ್ಟಿಗೆ ಅವುಗಳನ್ನು ಅನುಸರಿಸುವವರಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಅದರಿಂದ ಒದಗಿ ಬರುವ ಪರಿಣಾಮಗಳಿಗೆ ಹೆದರದೆ ಮುಂದೆ ಸಾಗಬೇಕು ನಮ್ಮನ್ನು ಕಾಯುವ ದೇವರು ತೂಕಡಿಸುವವನಲ್ಲ ನಿದ್ರಿಸುವವನಲ್ಲ ಆತನು ಎಲ್ಲ ವಿಷಯಗಳಲ್ಲೂ ನಮ್ಮ ವಿಧೇಯತ್ವದಿಂದಾಗಿ ಬಂದೊದಗುವ ಆಗುಹೋಗುಗಳನ್ನು ಗಮನಿಸಿ ಸಮರ್ಥನೀಯವಾಗಿ ನಮ್ಮನ್ನು ಸುಧಾರಿಸುವನು